हाय फ्रेंड्स, ನನ್ನ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆರ್‌ಬಿಐ ನಲ್ಲಿ ಖಾಲಿ ಇರತಕ್ಕಂತ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಾರ. ಈ ಅಧಿಸೂಚನೆದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡಿ. ಅಂದ್ರೆ ಸಹಾಯಕ ಹುದ್ದೆಗಳು, ಅಸಿಸ್ಟೆಂಟ್ ಅಂದ್ರೆ ಸಹಾಯಕ ಹುದ್ದೆಗಳ ಸ್ನೇಹಿತರೆ, ಒಟ್ಟು 450 ಹುದ್ದೆಗಳು ಖಾಲಿ ಇರತಕ್ಕಂತದ್ದು. ಇದು ನೋಡಿ, ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇದೆ. ಎಲ್ಲಾ ಅಭ್ಯರ್ಥಿಗಳು, ಭಾರತದ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಇದು ಸೆಂಟ್ರಲ್ ಗವರ್ನಮೆಂಟ್ ಜಾಬ್, ಕೇಂದ್ರ ಸರ್ಕಾರದ ಇದು ಹುದ್ದೆ ಸ್ನೇಹಿತರೆ. ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟರೆ ನೋಡಿ ಸ್ನೇಹಿತರೆ, ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 13, 2023. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 4, 2023. ಅದೇ ರೀತಿ ಈ ಹುದ್ದೆಗಳಿಗೆ ಏನದಲ್ಲ ಎಕ್ಸಾಮ್ ತಗೊಂಡಿಸಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಪ್ರಿಲಿಮಿನರಿ ಎಕ್ಸಾಮ್ ಆ್ಯಂಡ್ ಮೇನ್ ಎಕ್ಸಾಮ್ ಅಂತ ಎರಡು ಎಕ್ಸಾಮ್ ಬರ್ತಾವೆ. ಪ್ರಿಲಿಮಿನರಿ ಟೆಸ್ಟ್ ಏನದಲ್ಲ ಅಕ್ಟೋಬರ್ 21, 2023, ಆಮೇಲೆ ಅಕ್ಟೋಬರ್ 23, 2023. ಎರಡು ದಿನ ಅಂದರೆ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಡೇಟ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇನ್ನು ಮೇನ್ ಎಕ್ಸಾಮಿನೇಷನ್ದು ಡೇಟ್ ನೋಡೋದಾದ್ರೆ ಡಿಸೆಂಬರ್ 2, 2023 ಆಗಿರ್ತದೆ. ಇದು ವೇಕೆನ್ಸಿ ಡಿಟೇಲ್ಸ್ ಸ್ನೇಹಿತರೆ. ಅಂದರೆ ಯಾವ ಸ್ಟೇಟ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ವೇಕೆನ್ಸಿ ಡಿಟೇಲ್ಸ್ ಕೊಟ್ಟರೆ. ನಮ್ಗೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 58 ಖಾಲಿ ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡಮ್ರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 20 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರೆ 5 ವರ್ಷ, ಓ ಬಿ ಸಿಗೆ ಸೇರಿದ ಅಭ್ಯರ್ಥಿಗಳಿದ್ರೆ 3 ವರ್ಷ, ಆಮೇಲೆ ಅಂಗವಿಕಲ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 10 ವರ್ಷ, ಆಮೇಲೆ ಓ ಬಿ ಸಿಯವರಾದ್ರೆ 13 ವರ್ಷ, ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ದರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡಿರ್ತಾರ ಅದ್ರ ವರ್ಷದ ಮೇಲೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಮ್ಯಾಕ್ಸಿಮಮ್ ನೋಡ್ರಿ 50 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಅವ್ರು ಸಲ್ಲಿಸಬಹುದು. ಅದೇ ರೀತಿ ವಿಧವೆ ಅಭ್ಯರ್ಥಿಗಳಿಗೆ ನೋಡ್ರಿ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಜನರಲ್ ಕ್ಯಾಂಡಿಡೇಟ್. ಎಸ್ ಸಿ ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರೆ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಆರ್ ಬಿ ಐದಾಗ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಏನಪ್ಪ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ್ರಿ. ಈ ಸಹಾಯಕ ಹುದ್ದೆಗೆ ಅಥವಾ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂತ ತಿಳ್ಕೊಳ್ರಿ. 50% ಅಂಕಗಳೊಂದಿಗೆ ಯಾವುದಾದ್ರೂ ಪದವಿ ಮುಗಿಸಿದ್ರಿ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಅಥವಾ ಅಂಗವಿಕಲ ಅಭ್ಯರ್ಥಿ ಏನಾದರೂ ನೀವಿದ್ರಿ ಅಂತಂದ್ರೆ ಜಸ್ಟ್ ಡಿಗ್ರಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸಬಹುದು. ಸ್ಕೀಮ್ ಆಫ್ ಸೆಲೆಕ್ಷನ್ ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡಮ್ರಿ. ನೋಡ್ರಿ, ಎರಡು ಎಕ್ಸಾಮ್ ನಡೀತಾವೆ ಇಲ್ಲಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನದಲ್ಲ ಇದು, ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಇದರಲ್ಲಿ ಪಾಸ್ ಆದರೆ ಮಾತ್ರ ನಿಮ್ಗೆ ಮೇನ್ ಎಕ್ಸಾಮಿಗೆ ಅಲೋವ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ 100 ಮಾರ್ಕ್ಸಿಂದ ಒಂದು ಪೇಪರ್ ಇರ್ತದೆ, 1 ತಾಸು ಸಮಯಾವಕಾಶ ಇರ್ತದೆ. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದೊಳಗೆ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ 30 ಮಾರ್ಕ್ಸ್, ನ್ಯೂಮೆರಿಕಲ್ ಎಬಿಲಿಟಿಗೆ 35 ಮಾರ್ಕ್ಸ್, ಪರ್ಸನಲ್ ರೀಸನಿಂಗಿಗೆ 35 ಮಾರ್ಕ್ಸ್, ಹಿಂಗೆ ಒಟ್ಟು 100 ಮಾರ್ಕ್ಸಿಂದ ಪೇಪರ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ನೋಡ್ರಿ. ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದಾಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 2 ಅಭ್ಯರ್ಥಿಗಳಿಗೆ ಅಂತ ಮೇನ್ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಮಾಡ್ತಾರೆ. ಇನ್ನು ಮೇನ್ ಎಕ್ಸಾಮಿನೇಷನ್ 200 ಮಾರ್ಕ್ಸಿಂದ ಇರ್ತದೆ, 200 ಅಂಕಗಳದ್ದು ಮೇನ್ ಎಕ್ಸಾಮಿನೇಷನ್ ಇರ್ತದೆ. 135 ನಿಮಿಷ ನಿಮಗೆ ಸಮಯಾವಕಾಶ ಇರ್ತದೆ. ಇಲ್ಲಿ ಪೇಪರ್ ನೋಡೋದಾದ್ರೆ, ಈ ವಿಷಯಗಳು ನೋಡೋದಾದ್ರೆ ಏನೇನು ವಿಷಯಗಳು ಇಲ್ಲಿ ಕೇಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಟೆಸ್ಟ್ ಆಫ್ ರೀಸನಿಂಗ್ ಅಂತ ಕೇಳಿ 40 ಅಂಕಗಳು, ಟೆಸ್ಟ್ ಆಫ್ ಇಂಗ್ಲೀಷ್ 40, ನ್ಯೂಮೆರಿಕಲ್ ಎಬಿಲಿಟಿ 40, ಜನರಲ್ ಅವೇರ್ನೆಸ್ 40, ಕಂಪ್ಯೂಟರ್ ನಾಲೆಜ್ 40, ಹಿಂಗೆ 200 ಮಾರ್ಕ್ಸ್. ಇಷ್ಟು ವಿಷಯಗಳನ್ನು ಒಳಗೊಂಡಂತೆ ಒಂದು 200 ಮಾರ್ಕ್ಸಿಂದ ಪೇಪರ್ ಇರ್ತದೆ ಸ್ನೇಹಿತರೆ. ಇದು ಇದರಲ್ಲಿ ಪಾಸ್ ಆದ್ರೆ ಅವಾಗ ಇನ್ನೊಂದು ತಗೊಳ್ತಾರೆ, ಲೋಕಲ್ ಲ್ಯಾಂಗ್ವೇಜ್ ಅಂತ ಕಿಸಿಂದ ಹೇಳಿ ಎಲ್ ಪಿ ಟಿ ಅಂತ ಲ್ಯಾಂಗ್ವೇಜ್ ಏನು ತಗೋತಾರೆ, ಇದು ಏನಪ್ಪ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂತ ತಗೋತಾರ.
ನಿಮಗೆ ಕನ್ನಡ ಓದಕ ಬರಿಯಕ ಸಾಮರ್ಥ್ಯ ಐತೆ ಏನಿಲ್ಲ ಅಂತ ಕಿಶಿಂದ ಹೇಳಿ ಅದಕ್ಕೆ ಕ್ಲಾರಿಫೈ ಮಾಡ್ಕೊಳ್ಳಕ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಳ್ತಾರೆ ಇದು ಕೂಡ ನೀವು ಪಾಸ್ ಆಗಬೇಕು ಈ ಪ್ರಿಲಿಮಿನರಿ ಮೇನ್ ಎಕ್ಸಾಮ್ ಪಾಸ್ ಆಗಿ ಇದು ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ಪಾಸ್ ಆಗಲಿಲ್ಲಪ್ಪ ಅಂದ್ರೆ ನಿಮ್ಮನ್ನು ಡಿಸ್ಕ್ವಾಲಿಫೈಡ್ ಮಾಡ್ತಾರೆ ಸ್ನೇಹಿತರೆ ನೇಮಕಾತಿ ಮಾಡ್ಕೊಳ್ಳೋಂಗಿಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡದವರಿಗೆ ಏನಪ್ಪ ಅಂತಂದ್ರೆ ಇದು ಭಾಳ ಇದೊಂದು ಅನುಕೂಲ ಆಗ್ತದೆ ನಿಮ್ಮ ಪ್ರಿಲಿಮಿನರಿ ಮೇನ್ ಎಕ್ಸಾಮ್ ಅಂದಿನಲ್ಲ ಅವು ನೋಡ್ರಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯೊಳಗಿರ್ತದೆ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಭಾಷೆಯೊಳಗೆ ಪೇಪರ್ ಇರ್ತದೆ ಇಲ್ಲಿ ಕನ್ನಡದೊಳಗೆ ಎಕ್ಸಾಮಿನೇಷನ್ ಪೇಪರ್ ಇರಂಗಿಲ್ಲ ಆಮೇಲೆ ನೆಗೆಟಿವ್ ಅಂಕಗಳಿರ್ತಾವೆ ಒಂದು ಪ್ರಶ್ನೆಗೆ ನೀವು ಉತ್ತರ ತಪ್ಪು ಹಾಕಿದಿ ಟಿಕ್ ಅಂತಂದ್ರೆ 0.25 ಅಂಕಗಳ ಡಿಡಕ್ಟ್ ಮಾಡ್ತಾರೆ ಆಮೇಲೆ ಈ ಎರಡು ಕ್ವಶನ್ ಪೇಪರ್ ಎಮ್ ಸಿ ಕ್ಯೂ ಕ್ವಶನ್ ಪೇಪರ್ ಇರ್ತದೆ ಆಬ್ಜೆಕ್ಟಿವ್ ಕ್ವಶನ್ ಪೇಪರ್ ಇರ್ತದೆ ಸ್ನೇಹಿತರೆ ಯಾವುದೇ ರೀತಿ ಬರೆಯೋದು ಡಿಸ್ಕ್ರಿಪ್ಟಿವ್ ಬರೆಯೋದು ಇರಂಗಿಲ್ಲ ನೆಕ್ಸ್ಟ್ ಫೈನಲಿ ನೋಡ್ರಿ ಮೆರಿಟ್ ಲಿಸ್ಟ್ ಹೆಂಗೆ ತೆಗಿತಾರೆ ಮೇನ್ ಎಕ್ಸಾಮ್ದಾಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮೆರಿಟ್ ಲಿಸ್ಟ್ ತೆಗಿತಾರೆ ಆಮೇಲೆ ಈ ಲೋಕಲ್ ಲ್ಯಾಂಗ್ವೇಜ್ ಪ್ರಿಫರೆನ್ಸಿ ಟೆಸ್ಟ್ನಲ್ಲಿ ಪಾಸ್ ಆದರು ಅಂತಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಇದಾದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ ಮೆಡಿಕಲ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಇರ್ತದೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಸ್ನೇಹಿತರೆ ಇವಿಷ್ಟು ಹಂತಗಳಲ್ಲಿ ಇದು ನೇಮಕಾತಿ ನಡೀತದೆ ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡಂಬ್ರಿ ಸ್ನೇಹಿತರೆ ಸೆಲೆಕ್ಟ್ ಆದಮೇಲೆ ಸಂಬಳ ಎಷ್ಟಿರ್ತದೆ ಪೇಮೆಂಟ್ ಎಷ್ಟಿರ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬೇಸಿಕ್ ಪೇಮೆಂಟ್ ನೋಡ್ರಿ 20,700 ರೂಪಾಯಿ ಬೇಸಿಕ್ ಪೇಮೆಂಟ್ ಇದೆ ಇದ್ರ ಮೇಲೆ ಅಲವೆನ್ಸಸ್ ಎಲ್ಲ ಸೇರಿದರೆ ಒಂದು 35,000 ರೂಪಾಯಿ ತನಕ ಪೇಮೆಂಟ್ ಕೈಗೆ ಬರ್ತದೆ ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡಂಬ್ರಿ ಎಕ್ಸಾಮಿನೇಷನ್ ಫೀದ ಬಗ್ಗೆ ನೋಡಂಬ್ರಿ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇಂಟಿಮೇಷನ್ ಚಾರ್ಜ್ ಮಾತ್ರ ಇರ್ತದೆ 50 ರೂಪಾಯಿ ಇಂಟಿಮೇಷನ್ ಚಾರ್ಜ್ ಅದ್ರ ಜೊತೆಗೆ 18% ಜಿ ಎಸ್ ಟಿ ತುಂಬಬೇಕು ಇನ್ ಜನರಲ್ ಕ್ಯಾಂಡಿಡೇಟು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಇದರಿಗೆ ಜನರಲ್ ಕ್ಯಾಂಡಿಡೇಟು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ಇದರಿಗೆ 450 ರೂಪಾಯಿ ಅರ್ಜಿ ಶುಲ್ಕದ ಜೊತೆಗೆ 18% ಜಿ ಎಸ್ ಟಿ ತುಂಬಬೇಕು ಇನ್ ಕೇಸ್ ನೀವು ಆರ್ ಬಿ ಐದೊಳಗೆ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ಆಗಿದ್ರಿ ಅಂತ ತಿಳ್ಕೊಳ್ರಿ ಆರ್ ಬಿ ಐನ ನೌಕರರಾಗಿದ್ರಿ ಅಂತಂದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಆನ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ನೇಹಿತರೆ ಅಂದ್ರೆ ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕು ಅಂತ ಕಿಶಿಂದ ಹೇಳಿ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟರು ಅಪ್ಲಿಕೇಶನ್ ಪ್ರೊಸೀಜರ್ ಕೊಟ್ಟರು ಸ್ನೇಹಿತರೆ ಈ ಇನ್ಸ್ಟ್ರಕ್ಷನ್ ಒಮ್ಮೆ ಓದ್ಕೊಳ್ರಿ ಸ್ನೇಹಿತರೆ ನೋಟಿಫಿಕೇಶನ್ ನಮ್ದು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಆ ಗ್ರೂಪ್ದ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತದೆ ಇನ್ನೂ ತನಕ ನಮ್ದು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ನಾಗ ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿರಿ ಸ್ನೇಹಿತರೆ ಯಾಕಂದರೆ ರೆಗ್ಯುಲರ್ಲಿ ಏನಪ್ಪ ಅಂದರೆ ಜಾಬ್ ರಿಲೇಟೆಡ್ ಅಪ್ಡೇಟ್ ಮಾಡ್ತಿರ್ತೀವಿ ಈ ಇನ್ಸ್ಟ್ರಕ್ಷನನ್ನು ಒಮ್ಮೆ ಓದ್ಕೊಳ್ರಿ ಇಲ್ಲಿ ಪ್ರಮುಖವಾಗಿ ನೋಡ್ರಿ 4 ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ಬೇಕು ಸೈನ್ ನಿಮ್ದು ಫೋಟೋ ಆಮೇಲೆ ಲೆಫ್ಟ್ ಹ್ಯಾಂಡ್ ತಂಬ ಆಮೇಲೆ ಡಿಕ್ಲರೇಷನ್ ಡಿಕ್ಲರೇಷನ್ ಇದೆ ನೋಟಿಫಿಕೇಶನ್ದ ಕೊನೆ ಪೇಜ್ಗಳಲ್ಲಿ ಅದ ಸ್ನೇಹಿತರೆ ಡಿಕ್ಲರೇಷನ್ ಬರೆಯೋದಿರ್ತದೆ ಆ ಡಿಕ್ಲರೇಷನ್ ಕೂಡ ಫೋಟೋ ತೆಗೆದು ಏನು ಸೈಜ್ ಇರ್ಬೇಕಂತ ಇಲ್ಲಿ ಎಲ್ಲಾನು ಇನ್ಸ್ಟ್ರಕ್ಷನ್ದಾಗ ಕೊಟ್ಟರೆ ಒಮ್ಮೆ ಓದಿ ಅರ್ಜಿಯನ್ನು ಸಲ್ಲಿಸ್ರಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡಂಬ್ರಿ ಸ್ನೇಹಿತರೆ ಅಂದ್ರೆ ಅರ್ಜಿ ಸಲ್ಲಿಸಿದ ಮೇಲೆ ನಮಗೆ ಎಕ್ಸಾಮ್ಗೆ ಎಲ್ಲಿ ಹಾಕ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕರ್ನಾಟಕದೊಳಗೆ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಸ್ಥಳಗಳದಾಗ ಇರ್ತದೆ ಇಷ್ಟದಾಗ ಯಾವುದಾದ್ರೂ ಒಂದು ಸ್ಥಳ ನೀವು ಆಯ್ಕೆ ಮಾಡಬೇಕಾಗ್ತದೆ ಎಕ್ಸಾಮಿನೇಷನ್ ಸೆಂಟರ್ ಬರಲಿಕ್ಕೆ ಇನ್ನು ಮೇನ್ ಎಕ್ಸಾಮಿನೇಷನ್ಗೆ ನೋಡ್ರಿ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಉಡುಪಿ 5 ಪ್ಲೇಸಸ್ಗಳದಾಗ ಏನಪ್ಪ ಅಂದ್ರೆ 5 ಸ್ಥಳದಾಗ ಮೇನ್ ಎಕ್ಸಾಮಿನೇಷನ್ ನಡೀತದೆ ಇದರೊಳಗೆ ಯಾವುದಾದ್ರೂ ಒಂದು ಏನಪ್ಪ ಅಂದ್ರೆ ನಿಮಗೆ ಸಮೀಪ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ ಸೆಂಟರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇದಿಷ್ಟು ಆರ್ ಬಿ ಐನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಕಂಪ್ಲೀಟ್ ಆದಂಥ ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು